ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 16, 17 ಮತ್ತು 18 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಧ್ರುವದ ಹತ್ತಿರ ಕ್ಷೀಣಿಸುತ್ತಿರುವ ಮಂಜುಗಡ್ಡೆಯನ್ನು ನಿರಂತರವಾಗಿ ನಿಗಾವಹಿಸಲು ನಾಸಾದ ವಿಜ್ಞಾನಿಗಳು ಕಳುಹಿಸಿರುವ ಸ್ಯಾಟಲೈಟ್ನ ಹೆಸರೇನು? ಉತ್ತರ ಐಸಿಇ ಸ್ಯಾಟ್ 2. ಐಸಿಇ ಸ್ಯಾಟ್ನ 2ನ ವಿಸ್ತೃತ ರೂಪ ಐಸ್ ಕ್ಲೌಡ್ ಆ್ಯಂಡ್ ಲ್ಯಾಂಡ್ ಎಲಿವೇಷನ್ ಸ್ಯಾಟಲೈಟ್ 2. ಐಸಿಇ ಸ್ಯಾಟ್ 2ರಲ್ಲಿ ಲೇಸರ್ ತಂತ್ರಜ್ಞಾನವಿದ್ದು ಇದರ 6 ಭೀಮ್ಗಳು ಪ್ರತಿ ಸೆಕೆಂಡ್ಗೆ 10,000 ಪಲ್ಸ್ಗಳನ್ನು ಒದಗಿಸುವ ಸಾಮರ್ಥ್ಯ ಹೊಂದಿವೆ. ನಾಸಾದ ವಿಸ್ತೃತ ರೂಪ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನಾಸಾ ಸ್ಥಾಪಿತವಾದ ವರ್ಷ 1958. ಇಸ್ರೋವು PSLV-C42 ಉಡಾವಣಾ ವಾಹನವನ್ನು ಉಪಯೋಗಿಸುವುದರ ಮೂಲಕ ಬ್ರಿಟಿಷ್ ಅಂದರೆ UKಯ 2 ಭೂಮಿ ಪರಿಭ್ರಮಣ ಸ್ಯಾಟಲೈಟ್ ಅನ್ನು ನಭಕ್ಕೆ ಸೇರಿಸಿದೆ. ಈ ಸ್ಯಾಟಲೈಟ್ಗಳ ಹೆಸರೇನು? ಉತ್ತರ ನೋವಾಸಾರ್ ಆ್ಯಂಡ್ S-14 ಸ್ಯಾಟಲೈಟ್ಸ್. ಇಸ್ರೋದ ಪ್ರಸ್ತುತ ಚೇರ್ಮನ್ ಡಾಕ್ಟರ್ ಕೆ ಶಿವನ್. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. PSLV ವಿಸ್ತೃತ ರೂಪ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇಸ್ರೋದ ವಿಸ್ತೃತ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸರ್ದಾರ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಹಾಕಿ. ಸರ್ದಾರ್ ಸಿಂಗ್ ರವರು ಇತ್ತೀಚೆಗೆ ತಮ್ಮ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಗಳಿಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸರ್ದಾರ್ ಸಿಂಗ್ ರವರು 2012ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಮತ್ತು 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನಾವುಖಾಯಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಒಡಿಶಾ. ನಾವುಖಾಯಿ ಹಬ್ಬವನ್ನು ಬೆಳೆ ಕಟಾವು ಮುಗಿದ ನಂತರ ಆಚರಿಸಲಾಗುತ್ತದೆ. ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಒಡಿಶಾದ ರಾಜ್ಯಪಾಲ ಗಣೇಶಿ ಲಾಲ್. 2019ರ ಬ್ರಿಕ್ಸ್ ಸಮಿಟ್ ಅನ್ನು ಆತಿಥ್ಯ ವಹಿಸಲಿರುವ ರಾಷ್ಟ್ರ ಯಾವುದು? ಉತ್ತರ ಬ್ರೆಜಿಲ್. ಬ್ರಿಕ್ಸ್ನ ವಿಸ್ತೃತ ರೂಪ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ. ಯಾವ ದಿನವನ್ನು ಓಜೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ ಸೆಪ್ಟೆಂಬರ್ 16. 2018ರ ಪೋಲ್ಯಾಂಡ್ನಲ್ಲಿ ನಡೆದ ಸಿಲೇಸಿಯನ್ ಮುಕ್ತ ಬಾಕ್ಸಿಂಗ್ನಲ್ಲಿ ಮಹಿಳೆಯರ 51 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ MC ಮೇರಿ ಕೋಮ್. 2018ರ ಸಾಫ್ ಕಪ್ನ ವಿಜೇತ ರಾಷ್ಟ್ರ ಯಾವುದು? ಉತ್ತರ ಮಾಲ್ಡೀವ್ಸ್. ಮಾಲ್ಡೀವ್ಸ್ ತಂಡವು ಭಾರತ ತಂಡವನ್ನು ಅಂತಿಮ ಪಂದ್ಯದಲ್ಲಿ 2-1 ಗೋಲುಗಳ ಅಂತರದಿಂದ ಪರಾಜಯಗೊಳಿಸಿತು. ಸಾಫ್ನ ವಿಸ್ತೃತ ರೂಪ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್. ಮಾಲ್ಡೀವ್ಸ್ನ ರಾಜಧಾನಿ ಮೇಲ್ ಮತ್ತು ಕರೆನ್ಸಿ ರುಫಿಯಾ. ಸುಡಾನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಮೈತಾಜ್ ಮೌಸಾ ಅಬ್ದಲ್ಲಾ. ಸುಡಾನ್ನ ಅಧ್ಯಕ್ಷ ಒಮರ್ ಅಲ್ ಬಶೀರ್. ಸುಡಾನ್ನ ರಾಜಧಾನಿ ಖಾರ್ಟೌಮ್ ಮತ್ತು ಸುಡಾನ್ನ ಕರೆನ್ಸಿ ಪೌಂಡ್. ಭಾರತದ ಮೊದಲ ನಾಯಿಗಳ ಉದ್ಯಾನವನವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ಉತ್ತರ ಹೈದರಾಬಾದ್. ಹಿಂದಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಸೆಪ್ಟೆಂಬರ್ 14. ಮೊದಲನೇ ಹಿಂದಿ ದಿನವನ್ನು ಸೆಪ್ಟೆಂಬರ್ 14 1953ರಂದು ಆಚರಿಸಲಾಯಿತು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.